ಇತ್ತೀಚೆಗಷ್ಟೇ ಆಪರೇಷನ್ ಕಮಲದಿಂದಾಗಿ ಸರ್ಕಾರ ಬಿದ್ದು ಹೋಗುವ ಭೀತಿಯನ್ನ ಎದುರಿಸಿದ್ದ ಮೈತ್ರಿ ಪಕ್ಷಗಳು ಈಗ ಮತ್ತೊಮ್ಮೆ ಅದೇ ಸನ್ನಿವೇಶ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಯನ್ನು ಮುಂದೂಡ್ತಾ ಬರ್ತಾ ಇವೆ. ಸ್ವತಃ ದೇವೇಗೌಡರು ಏನೇನೋ ನೆಪ ಹೂಡಿ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕ್ತಾ ಹೋಗು, ಇದರಿಂದ ಬರಬಹುದಾದ ಸಂಕಷ್ಟಗಳನ್ನು ದೂರ ಇಟ್ಟಂತಾಗುತ್ತೆ ಅಂತ ತಮ್ಮ ಪುತ್ರ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ರಾಜಕೀಯ ಸಲಹೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಇದೆ. ಹಾಗಾದರೆ ಸಂಪುಟ ವಿಸ್ತರಣೆಯನ್ನು ಈಗ ಮಾಡಿದ್ರೆ ಮತ್ತೊಂದು ಸುತ್ತಿನ ಅಸಮಾಧಾನ ಭುಗಿಲೇಳತ್ತ, ಮತ್ತೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಕುರ್ಚಿಗೆ ಬಿಸಿನೀರು ಕಾಯಿಸಲಾಗತ್ತ. ಈ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಕೇವಲ ರಾಜಕೀಯ ಲೆಕ್ಕಾಚಾರ ಮಾತ್ರನಾ, ಅಥವಾ ರಾಜ್ಯದ ಆಡಳಿತಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಆಡಳಿತ ಸುಧಾರಿಸಬೇಕು ಅನ್ನೋದಾದರೆ ಸಂಪುಟ ವಿಸ್ತರಣೆಯ ಅವಶ್ಯಕತೆ ಇಲ್ಲವಾ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಇವತ್ತಿನ ನಮ್ಮ ಪ್ಯಾನೆಲ್ನಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ, ಸ್ವಾಗತ ತಮಗೆ. ಆರ್ ಪ್ರಕಾಶ್ JDS ವಕ್ತಾರರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ, ತಮಗೂ ಕೂಡ ಸ್ವಾಗತ. ಡಾಕ್ಟರ್ ವಾಮನಾಚಾರ್ಯ BJP ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ, ಸ್ವಾಗತ ತಮಗೂ ಕೂಡ. ಪ್ರಶಾಂತ್ ನಾಥು ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಇವತ್ತಿನ ನಿಮ್ಮ ಕನ್ನಡಪ್ರಭ ಕಾಲಂ ಹೇಳುವ ಪ್ರಕಾರ December 15 ಸಂಪುಟ ವಿಸ್ತರಣೆ ಇಲ್ಲ, ಕಾಂಗ್ರೆಸ್ನವರು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ರು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಬೇಕು ಅನ್ನುವ ಅಂತಿಮ ಪಟ್ಟಿ ಕೂಡ ಸಿದ್ಧವಾಗಿತ್ತು. ಆದರೆ ದೇವೇಗೌಡರು KC ವೇಣುಗೋಪಾಲ್ ಅವರಿಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ರಾಹುಲ್ ಗಾಂಧಿಗೆ ಮಾತಾಡ್ತಾರೆ. ಈಗ ಒಂದು ವೇಳೆ ಸಂಪುಟ ವಿಸ್ತರಣೆಯಾದರೆ ಮತ್ತೊಂದು ಸಲ ಅಸಮಾಧಾನ ಭುಗಿಲೇಳುತ್ತೆ, ಸದ್ಯಕ್ಕೆ ಅಂಥ ಪ್ರಯತ್ನಗಳಿಗೆ ಕೈ ಹಾಕೋದು ಬೇಡ, ಹೌದಾ? ಅಜಿತ್, ಮೊನ್ನೆ ಸುಮಾರು 2 ಗಂಟೆಗಳ ಕಾಲ ದೇವೇಗೌಡರು ಕರ್ನಾಟಕ ಭವನದಲ್ಲಿ KC ವೇಣುಗೋಪಾಲ್ರನ್ನು ಕರೆಸಿಕೊಂಡಿದ್ದರು. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಆ ಸಮನ್ವಯ ಸಮಿತಿ ಸಭೆಗಳು ಬೆಂಗಳೂರಿನಲ್ಲಿ ನಡೀತಾ ಇವೆ, ಆದರೆ ದೇವೇಗೌಡರು ನೇರವಾಗಿ ಎಲ್ಲೂ ಕೂಡ ಸಭೆಗಳಲ್ಲಿ ಭಾಗವಹಿಸಿರಲಿಲ್ಲ. ಆದರೆ ವೇಣುಗೋಪಾಲ್ರನ್ನು ದೇವೇಗೌಡರು ಕರೆಸಿಕೊಂಡು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಭೋಜನದ ಜೊತೆಗೆ ಈ ಒಂದು ಸಭೆ ನಡೀತು. ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಉತ್ಸಾಹ ಇತ್ತು, ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರರಿಗೂ ಕೂಡ ಸಂಪುಟ ವಿಸ್ತರಣೆ ನಡೀಬೇಕು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಜನ ಉತ್ಸಾಹಿ ಶಾಸಕರಿದ್ದಾರೆ, ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ, ತನ್ನ ಬೆಂಬಲಿಗರಿಗೆ ಕೊಡಿಸಬೇಕು ಅನ್ನುವ ಉತ್ಸಾಹ ಕೂಡ ಕಾಂಗ್ರೆಸ್ನಲ್ಲಿತ್ತು. ಆದರೆ ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನೀವು ಸಂಪುಟ ವಿಸ್ತರಣೆಗೆ ಕೈ ಹಾಕಿದರೆ BJP ಅದರ ಲಾಭವನ್ನು ತೆಗೆದುಕೊಳ್ಳುತ್ತೆ, BJP ಸರ್ಕಾರವನ್ನು ಉರುಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಆ ದೃಷ್ಟಿಯಿಂದ ಒಂದು ಉಪಚುನಾವಣೆಗಳು ಮುಗಿಯಲಿ, ಉಪಚುನಾವಣೆಗಳ ಫಲಿತಾಂಶದಲ್ಲಿ ಏನಾದರೂ ಸಮ್ಮಿಶ್ರ ಸರ್ಕಾರದ ಎರಡೂ ಪಕ್ಷಗಳಿಗೆ ದೊಡ್ಡ ಗೆಲುವಾದರೆ ನೈತಿಕವಾಗಿರ್ತಕ್ಕಂಥ ಒಂದು ಜಯ ಸಿಗುತ್ತೆ, ಆಗ ನಾವು ಸಂಪುಟ ವಿಸ್ತರಣೆಗೆ ಹೋಗ್ಬೋದು. ಇಲ್ಲವಾದಲ್ಲಿ ಪಂಚರಾಜ್ಯಗಳ ಚುನಾವಣೆಗಳ ಫಲಿತಾಂಶಗಳು ಬರಲಿ, ಹೇಗೂ ಕೂಡ ಕಾಂಗ್ರೆಸ್ ಒಂದು ರೀತಿ ಗೆಲ್ಲೋ ವಾತಾವರಣ ಇದೆ ಅಂತೀರಾ, ಹಾಗಿದ್ದ ಸಂದರ್ಭದಲ್ಲಿ ಆಗ ನಾವೇನಾದರೂ ಸಂಪುಟ ವಿಸ್ತರಣೆಗೆ ಕೈ ಹಾಕ್ತಲ್ಲಿ BJP ಸರ್ಕಾರ ಉರುಳಿಸುವ ಯೋಚನೆ ಮಾಡಲಿಕ್ಕಿಲ್ಲ, ಆ ಸಾಹಸ ಮಾಡಲಿಕ್ಕಿಲ್ಲ, ಹೀಗಾಗಿ ಅಲ್ಲಿವರೆಗೆ ಕಾಯಿರಿ, ಕಾಂಗ್ರೆಸ್ನ ಆಕಾಂಕ್ಷಿಗಳಿಗೂ ಕೂಡ ತಿಳಿಸಿ ಹೇಳಿ, ಏನಾದರೂ ನೆಪ ಹೇಳಿ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕಿ ಅನ್ನೋದನ್ನು ದೇವೇಗೌಡರು ವೇಣುಗೋಪಾಲ್ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದರು. ಅದಾದ ಸ್ವಲ್ಪ ಹೊತ್ತಿನ ನಂತರ, ಅಂದರೆ ಪ್ರಾಯಶಃ ಮರುದಿನ ಸಂಜೆ, ಹಿಂದೂಸ್ತಾನ್ ಟೈಮ್ಸ್ ಲೀಡರ್ಶಿಪ್ ಸಮ್ಮಿಟ್ಗೆ ರಾಹುಲ್ ಗಾಂಧಿ ಕೂಡ ಬಂದಿದ್ದರು, ಕುಮಾರಸ್ವಾಮಿ ಕೂಡ ಹೋಗಿದ್ದರು ಡಿನ್ನರ್ ಸಭೆಗೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ರಾಹುಲ್ ಗಾಂಧಿಯವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಸುಮಾರು 10-12 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಈಗ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲನ್ನು ಕೊಡಬೇಡಿ, ಸಂಪುಟ ವಿಸ್ತರಣೆಗೆ ಕೈ ಹಾಕ್ತಲ್ಲಿ BJP ಜೇನುಗೂಡಿಗೆ ಕಲ್ಲು ಹೊಡೆಯತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ, ಸರ್ಕಾರ ಉರುಳಿದರೆ
ಅದು ಪೂರ್ತಿ ಪಂಚರಾಜ್ಯಗಳ ಚುನಾವಣೆಗಳ ಮೇಲೂ ಕೂಡ ಅದರ ಪರಿಣಾಮ ಬೀಳುತ್ತೆ. ಅಷ್ಟೇ ಅಲ್ಲ, ಸರ್ಕಾರ ಬಿದ್ದಲ್ಲಿ ಈಗಲೇ ಮಹಾಗಠಬಂಧನ್ ಅಲುಗಾಡ್ತಾ ಇದೆ, ಕರ್ನಾಟಕದಲ್ಲಿ ಸರ್ಕಾರ ಬಿದ್ದಲ್ಲಿ ಅದರ ರಿಪರ್ಕೇಷನ್ಸ್ ಕೂಡ ಇರುತ್ತೆ ಅನ್ನೋದನ್ನು ಕುಮಾರಸ್ವಾಮಿ ರಾಹುಲ್ ಗಾಂಧಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತದನಂತರ ಹೈಕಮಾಂಡ್ ಮೂಲಗಳಿಂದ ನಾವು ಕೇಳ್ತಾ ಇದ್ದೀವಿ, December 11 ಪಂಚರಾಜ್ಯಗಳ ಚುನಾವಣೆಗಳ ಫಲಿತಾಂಶ ಬರುತ್ತೆ, ಅಲ್ಲಿವರೆಗೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲನ್ನು ಹೈಕಮಾಂಡ್ ಕೊಡಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಶತಾಯಗತಾಯ ಸಂಪುಟ ವಿಸ್ತರಣೆ ಬೇಡ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿದೆ. ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಕೆಲವರಿಗೆ ಬೇಕಿತ್ತು, ಆದರೆ ಹೈಕಮಾಂಡ್ ದೇವೇಗೌಡರ ಸಲಹೆಯನ್ನು ಗಂಭೀರವಾಗಿ ಸ್ವೀಕರಿಸಿದಂತಿದೆ. ಅಜಿತ್ ನಾಗರಾಜ್ ಅವರೇ, ಅವ್ರ ವಿಶ್ಲೇಷಣೆ ನಾನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಲಿದ್ದೆ, ಇವರೆಲ್ಲ ಬಂದು ಭೇಟಿ ಮಾಡಿರೋದು ನಿಜ ಎಲ್ಲರೂ, ಆದರೆ ಏನು ಮಾತಾಡಿದ್ರು ಅಂತೇಳಿ ಇಷ್ಟೊಂದು ಸ್ಪಷ್ಟವಾಗಿ ನಾಥವ್ರು ಹೇಳಿದ್ರು ನಾನು ಪ್ರಶ್ನೆ ಮಾಡಲಿಕ್ಕೆ ಇರಬಹುದೇನೋ, ಇರಬಹುದೇನೋ, ಯಾಕಂದರೆ ಅದನ್ನು ಯಾರು ಕೂಡ ಅಧಿಕೃತವಾಗಿ ನಾ ಹೇಳಿಲ್ಲ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗಿರ್ಬೋದು, ದೇವೇಗೌಡರನ್ನ ಭೇಟಿ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಾನು ಕೂಡ ಡೆಲ್ಲಿಯಲ್ಲಿದ್ದೆ, ನಿಜ ಇರ್ಬೋದು. ಆದರೆ ಇಷ್ಟು ವಿಸ್ತಾರವಾಗಿ ಇವರು ಹೇಳ್ತಾರೆ ಅಂತಕ್ಕಂಥದ್ರಿಗೆ ನಾನು ಯಾವುದೇ ರೀತಿಯಾದಂಥ ಅದನ್ನ ಅಕ್ನಾಲೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದಲ್ಲಿ December 15 ಹೇಳ್ತೀನಿ, ನಾನು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಈಗ 10 ಅಥವಾ 12 ನಾವು ವಿಸ್ತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಲೆಕ್ಷನ್ಗಳು ಆಕಸ್ಮಿಕವಾಗಿ ಅನೌನ್ಸ್ ಮಾಡಿದ ಸಂದರ್ಭಕ್ಕೋಸ್ಕರ ಅದು ಮುಂದೂಡಲ್ಪಡಲಾಗಿರ್ಬೋದು ಅಂತಕ್ಕಂಥ ವಿಚಾರ ಹೇಳ್ಬೋದೇ ಹೊರತು ಇದರಲ್ಲಿ ದೇವೇಗೌಡರು ಯಾರು ಕಾಂಗ್ರೆಸ್ಸಲ್ಲಿ ಮಂತ್ರಿ ಆಗಬೇಕು, ದೇವೇಗೌಡರು ಅದರಲ್ಲಿ ಬಂದು ಅಡ್ವೈಸ್ ಮಾಡ್ತಕ್ಕಂಥದ್ದು, ದೇವೇಗೌಡರು ಯಾವಾಗ ಮಾಡಬೇಕು ಅಂತ ಹೇಳತಕ್ಕಂತಹ ಸಲಹೆಗಳಿಂದಾಗಿ ಇದು ಮುಂದಕ್ಕೆ ಹೋಗಿದೆ ಅಂತೇಳಿ ದೇವೇಗೌಡರನ್ನ ಒಂದು ರೀತಿ ಎಲ್ಲೋ ಒಂದು ರೀತಿಯಲ್ಲಿ ವಿಲನ್ ರೀತಿಯಲ್ಲಿ ಮಾಡ್ತಕ್ಕಂಥ ಯಾವುದೇ ಇರಲಿ ಸರ್ಕಾರ ಉಳಿಸೋ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಅವರಿಗೆ ಮಾಡ್ಲಿಕ್ಕೆ ಇಷ್ಟ ಇದೆ, ದೇವೇಗೌಡರ ಇಷ್ಟ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತರತಕ್ಕಂಥದ್ದು ಎಲ್ಲೋ ಒಂದು ರೀತಿ ಸರಿ ಇಲ್ಲ ಅಂತ ಭಾವಿಸಿದ್ದೇನೆ. ಕಾಂಗ್ರೆಸ್ ತನ್ನ ಆಂತರಿಕ ಸಿಂಪಲ್ ಪ್ರಶ್ನೆ ಉತ್ತರ ಕೊಡಿ. ಸಂಪುಟ ವಿಸ್ತರಣೆ ಅನ್ನುವಂಥದ್ದು ನೀವು ಅಸಮಾಧಾನಗೊಂಡಿರುವ ಶಾಸಕರನ್ನ ಸಮಾಧಾನ ಪಡಿಸಿ ಸರ್ಕಾರ ಉಳಿಸಿಕೊಳ್ಳೋ ಪ್ರಯತ್ನದ ಒಂದು ಭಾಗವ, ಅಥವಾ ರಾಜ್ಯದ ಜನರಿಗೆ ಒಳ್ಳೆ ಆಡಳಿತ ಕೊಡುವ ಪ್ರೋಸೆಸ್ ಭಾಗವ? ನಾನು ಹೇಳ್ತೀನಿ, ನಮ್ಮಲ್ಲಿ ಯಾವುದೇ ರೀತಿಯಾದ ಅಸಮಾಧಾನ ಇಲ್ಲ, ನಾವು ಆಂತರಿಕ ವಿಚಾರ ಎಲ್ಲಗಳನ್ನು ಚರ್ಚೆ ಮಾಡಿದ್ದೇವೆ. ಇದನ್ನು ವಿಸ್ತರಣೆ ಮಾಡಬೇಕಾಗಿರೋದು ಕಾನೂನು ಸಂವಿಧಾನದಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಪೂರ್ಣಗೊಳಿಸಬೇಕಾಗಿದೆ, ಕರ್ತವ್ಯ ಪೂರ್ಣಗೊಳಿಸಬೇಕಾಗಿದೆ, ರಾಜ್ಯ ಹಿತದೃಷ್ಟಿಯಿಂದಾಗಿ, ರಾಜ್ಯದ ಜನತೆ ಹಿತದೃಷ್ಟಿಯಿಂದಾಗಿ ಪ್ರಯತ್ನ ಮಾಡಿದ್ದೇವೆ. ರಾಜ್ಯದ ಹಿತದೃಷ್ಟಿಯಿಂದಾಗಿ ಯಾವ್ಯಾವ ಖಾತೆಗೆ ಎಷ್ಟೆಷ್ಟು ಜನ ಸಚಿವರು ಇರಬೇಕು ಅಷ್ಟು ಜನ ಇರಬೇಕಾಗಿದೆ, ಅದು ಮಾಡಬೇಕು ಅನ್ನೋದಾಗಿ ಎಲೆಕ್ಷನ್ ಅನೌನ್ಸ್ ಆಗಿದೆ, ಮಾಡ್ಲಿಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ನಾವು, ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅದು ಮಾಡ್ಲಿಕ್ಕೆ ಆಗಲಿಲ್ಲ ಕಾರಣ ಚುನಾವಣೆ ಅನೌನ್ಸ್ ಆಗಿದ ಕಾರಣಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಅದು ದೇವೇಗೌಡರು ಎಲ್ಲೋ ಒಂದು ಕಡೆ ಅದಕ್ಕೆ ತಡೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಆಂತರಿಕ ವಿಚಾರದಲ್ಲಿ ದೇವೇಗೌಡರು ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಅಬೌಟ್ ಕಾಂಗ್ರೆಸ್ ಸರ್, ಇಟ್ ಈಸ್ ನಾಟ್ ಅಬೌಟ್ JDS ಆಲ್ಸೋ. ಪ್ರಕಾಶ್ ಅವರೇ, 100% ಆಗಬೇಕಾದ ಸಚಿವ ಸಂಪುಟ ವಿಸ್ತರಣೆಯನ್ನ ದೇವೇಗೌಡರು ಫಿಲ್ ಮಾಡಿದ್ದೇವೆ. ದೇವೇಗೌಡರು ಸಾಹೇಬರು, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಸಾಹೇಬರು ಫಾರಿನ್ ಬಂದಂತ ನಂತರನೇ ಇದೆಲ್ಲವನ್ನ ಕೂಡ ಮಂತ್ರಿಮಂಡಲ ವಿಸ್ತರಣೆ ಮಾಡಿ ನಿಗಮ ಮಂಡಳಿ ಮಾಡಿಬಿಡಿ, ಪೊಲಿಟಿಕಲ್ ಸೆಕ್ರೆಟರೀಸ್ ಇದೆ ಎಲ್ಲವನ್ನು ಕೂಡ ಕಾರ್ಯಕರ್ತರಿಗೆ ಮುಖಂಡರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಆ ದಿನದಿಂದಲೂ ಕೂಡ ಆಗ್ತಾ ಬಂದಿದ್ದಾರೆ ದೇವೇಗೌಡರು ಸಾಹೇಬರು. ಇದು ಪ್ರಶಾಂತ್ ನಾಥೂರವರು ಅದು ಯಾವ ಸೋರ್ಸಿಂದ ಅವರೊಂದು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಒಂದು ಪಕ್ಷದ ಆಂತರಿಕ ವಲಯದಲ್ಲಿ ಆಗ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. ಈಗ ಮೊನ್ನೆ ಒಂದು ನಮ್ಮ ಒಂದು ಪಕ್ಷದ ಮುಖಂಡರ ಸಭೆಯಲ್ಲಿ ಹೇಳಿದರು, ಈ 12 ಎಲ್ಲವನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಸಭೆ ಇಟ್ಕೊಂಡಿದ್ದೀವಿ. ಆ ಪರಮೇಶ್ವರ ಲಾಸ್ಟ್ ಮಂತು ಫಾರಿನ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿಸಿದ್ರು ದೇವೇಗೌಡರು ಸಾಹೇಬರು. ಇಲ್ಲಪ್ಪ 22 ಇದೆಲ್ಲವನ್ನು ಕೂಡ ನಿಗಮ ಮಂಡಳಿ ಇರ್ಬೋದು, ಪೊಲಿಟಿಕಲ್ ಸೆಕ್ರೆಟರೀಸ್ ಇರ್ಬೋದು, ಇರ್ತಕ್ಕಂಥ ಮಂತ್ಲಿ ಮಂಡಳವನ್ನು ಸಂಪೂರ್ಣವಾಗಿ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದೇ ದೇವೇಗೌಡರ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ನ ಗಮನದಲ್ಲಿ ಅಜಿತ್, ನಾಗರಾಜ್ ಯಾದವ್ ಅವ್ರಿಗೂ ಪ್ರಕಾಶ್ ಅವ್ರಿಗೂ ನಂದೊಂದು ಪ್ರಶ್ನೆ. October 12 ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ದೇವೇಗೌಡರು ನಿರ್ಧರಿಸಿದ್ದೇ ಆದಲ್ಲಿ ಚುನಾವಣೆ ಪಂಚರಾಜ್ಯಗಳ ಚುನಾವಣೆಗಳು ಮತ್ತು ಬೈ ಇಲೆಕ್ಷನ್ಸ್ಗಳು ಅನೌನ್ಸ್ ಆಗ್ತವೆ ಅಂತಕ್ಕಂಥದ್ದೇನು ಸರ್ಪ್ರೈಸ್ ಆಗಿ ಬಂದಿತ್ತ ನಾಗರಾಜ್ ಯಾದವ್ ಅವರೇ? October 5 ಅಥವಾ 6 ಅನೌನ್ಸ್ ಆಗುತ್ತೆ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿತ್ತು. ಆದರೂ October 12 ಸಂಪುಟ ವಿಸ್ತರಣೆ ಅಂತಕ್ಕಂಥದ್ದನ್ನು ಅದು ನಾನು ಅದನ್ನು ಯಾವ ಭಾಷೆಯಲ್ಲಿ ಹೇಳಬೇಕು ಅಂತಕ್ಕಂಥದ್ದನ್ನು ಗೊತ್ತಾಗಲ್ಲ. ಆದರೆ October 12 ಅಂತಕ್ಕಂಥದ್ದನ್ನು ಒಂದು ಗಾಳಿಪಟ ಬಿಟ್ಟು
ನಂತರ ಚುನಾವಣೆ ಘೋಷಣೆ ಆಯ್ತು ಅಂತಕ್ಕಂಥದ್ದನ್ನ ಹೇಳಿ ನಂತರ ಈಗ ಹೇಳ್ತೀರಿ ಕಾಂಗ್ರೆಸ್ನ ಆಂತರಿಕ ವಿಷಯದಲ್ಲಿ ದೇವೇಗೌಡರು ಎಂದೂ ಕೂಡ ಕೈ ಹಾಕಿಲ್ಲ ಅಂತಕ್ಕಂಥದ್ದನ್ನ ನೀವು 20 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿ ಯಾವ್ಯಾವ ಸಂದರ್ಭದಲ್ಲಿ ದೇವೇಗೌಡರು ಕಾಂಗ್ರೆಸ್ನ ಆಂತರಿಕ ವಿಚಾರದಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ ಬರ್ತೀನಿ ಪ್ರಶಾಂತ್ ವೆಲ್ಕಮ್ ಟು ಯು ವಾಮನಾಚಾರ್ಯ ಅವರೇ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಸರ್ಕಾರವನ್ನು ಉಳಿಸಿಕೊಳ್ಳುವ ಪ್ರಾಸೆಸ್ನ ಒಂದು ಭಾಗ ಆಗ್ತಾ ಇದೆ ಒಬ್ಬ ಪತ್ರಕರ್ತನಾಗಿ ಮತ್ತು ಒಬ್ಬ ಜನಸಾಮಾನ್ಯನಾಗಿ ನನಗರಿಸುವಂಥದ್ದು ಒಳ್ಳೆ ಆಡಳಿತ ಕೊಡುವ ಪ್ರಾಸೆಸ್ನ ಭಾಗ ಆಗಬೇಕಾಗಿತ್ತದು ನಡೆಯಲಾರದವನಿಗೆ ಕುಂಟು ನೆಪಗಳು ಇಲ್ಲಿವರೆಗೆ ನಡೆದದ್ದು ಇದೇ ಕೆಲಸ ನೀವು ಒಂದು ಪೂರ್ತಿ ಮಂತ್ರಿಮಂಡಲವನ್ನು ಮಾಡಿ ಸ್ಥಿರವಾದಂಥ ಸರ್ಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ನಿಮಗೆ ಆತ್ಮವಿಶ್ವಾಸ ಇಲ್ಲ ನಿಮ್ಮ ಎಮ್ ಎಲ್ ಎಸನ್ನು ನೀವು ನಂಬಲ್ಲ ಇವತ್ತು ನಾಳೆ ಸಂಪುಟ ವಿಸ್ತರಣೆಗೆ ಹೋದ ಕೂಡಲೇ ಎಷ್ಟು ಜನ ಎಮ್ ಎಲ್ ಎಸ್ ಬಿಟ್ಟು ಹೋಗ್ತಾರೋ ಎಷ್ಟು ರಿಬೆಲ್ ಆಗಿಬಿಡ್ತಾರೋ ಇನ್ನೆಷ್ಟು ಅಸ್ಥಿರತೆ ಬರುತ್ತೋ ಅನ್ನೋವಂಥ ಒಂದು ಹೆದರಿಕೆಯಲ್ಲಿ ನಿರಂತರವಾಗಿ ಈ ಸರ್ಕಾರವನ್ನು ಆ ಕುದುರೆ ಮೇಲೆ ಕೂತು ಹುಲ್ಲನ್ನು ಗಜ್ಜರಿಯನ್ನು ತೋರಿಸಿ ಕುದುರೆ ಓಡಿಸ್ದಂಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಸರ್ಕಾರ ಓಡಿಸೋಣ ನಡೆದ್ರೆ ನಡೀತು ನಡೀದೇ ಇದ್ದರೆ ಇಲ್ಲ ಅನ್ನೋ ಮೂಡಲ್ಲಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಇಡೀ ಕರ್ನಾಟಕವನ್ನೇ ಕತ್ತಲೆಯಲ್ಲಿಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ಆಗೇ ಬಿಡುತ್ತೆ ನಿಮ್ಮನ್ನು ಇಷ್ಟು ಜನರನ್ನು ಮಂತ್ರಿ ಮಾಡ್ತೇನೆ ಅಂತ ಹೇಳಿದವರನ್ನು ಕೂಡ ವಿಶ್ವಾಸಕ್ಕೆ ತರಲಿಲ್ಲ ಇಲ್ಲಿ ಚರ್ಚೆನೆ ಆಗ್ತಾ ಇಲ್ಲ ನೇರವಾಗಿ ಅವ್ರು ದಿಲ್ಲಿಗೆ ಹೋಗ್ತಾರೆ ಅಲ್ಲಿ ಚರ್ಚೆ ಮಾಡ್ತಾರೆ ಇಲ್ಲೇನೂ ಆಗಲ್ಲ ಬಿ ಸಿ ಪಾಟೀಲ್ ಕಳೆದ 2-3 ದಿನಗಳಿಂದ ಏನೇನು ಮಾತಾಡ್ತಾ ಇದ್ದಾರೆ ಅಂತ ಇವ್ರಿಗೂ ಗೊತ್ತಿದೆ ಒಬ್ಬರಲ್ಲ ಬಹಳಷ್ಟು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾವು ಮಂತ್ರಿ ಆಗದೇ ಇದ್ರೆ ಇಲ್ಲಿ ಯಾಕೆ ಇರಬೇಕು ಮತ್ತು ನಾಳೆ ಆಗುವಂಥ ಇಲೆಕ್ಷನ್ಗಿಂತ ಮೊದಲೇ ಇದೇನಾದರೂ ಆಗಿಬಿಟ್ರೆ ಪಕ್ಷದಲ್ಲಿ ಭಾರಿ ಭಿನ್ನಾಭಿಪ್ರಾಯ ಹಂಗಿದ್ರೆ ಇಷ್ಟು ಭಿನ್ನಾಭಿಪ್ರಾಯ ಇಷ್ಟು ಒಡಕು ಇಷ್ಟು ಅಸಮಾಧಾನ ಇಷ್ಟು ನಂಬದೇ ಇರುವಂಥ ವಾತಾವರಣ ನಿಮ್ಮ ಪಾರ್ಟಿಯಲ್ಲೇ ಇರುವಾಗ ನೀವು ಸರ್ಕಾರ ಹೆಂಗೆ ನಡೆಸ್ತೀರಿ ಇದಕ್ಕಾಗಿ ದೇವೇಗೌಡರು ದಿಲ್ಲಿಗೆ ಹೋಗಿ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಇದು ಕಾಂಗ್ರೆಸ್ಗೆ ಭಾರಿ ಕಾಸ್ಟ್ಲಿ ಆಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರು ಮೂಕ ಪ್ರೇಕ್ಷಕರಾಗುವಂತ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಅನ್ನೋದು ವಿಶ್ಲೇಷಣೆ ಸರ್ ಹೌದು ಸಂಪುಟ ವಿಸ್ತರಣೆ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಈ ಮಾಡದೆ ಇದ್ರೂ ಆಗುತ್ತೆ ಈಗ ಈ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಎಷ್ಟು ದಿವಸ ಹಿಂಗೆ ಎಳಿತೀರಿ ಅಂತ ಈಗ ನಾಳೆ ಚುನಾವಣೆ ಅದಾದ ನಂತರ ಇನ್ನೊಂದು ಅದಾದ ನಂತರ ಇನ್ನೊಂದು ಇದ್ದೇ ಇರುತ್ತೆ ವರ್ಷ ಇಡೀ ನಿಮ್ಗೆ ಹೇಳೋದಕ್ಕೆ ಕಾರಣ ಇದು ಒಂದೇ ಇರಬೇಕು ಅಂತೇನಲ್ಲ ಮೂರನೇದ್ದು ಏನು ಅಂದರೆ ಕಾಂಗ್ರೆಸ್ ಏನೋ ಚುನಾವಣೆ ನಂತರ ಭಾರಿ ಬಹುಮತದಲ್ಲಿ ಬಂದುಬಿಟ್ರೆ ಇಲ್ಲಿ ರಾಜ್ಯ ಆಗುತ್ತೆ ಅನ್ನೋದನ್ನು ನೀವು ಮರೆತು ಬಿಡಿ ಹೋದ ಸಲ 45-46 ಆದರೂ ಬಂದಿತ್ತು ಈ ಸಲ ನಿಮಗೆ 40 ಬರಲ್ಲ ಮತ್ತು ಅಲ್ಲಿವರೆಗೆ 5-6 ತಿಂಗಳು ಹಿಂಗೆ ಎಳ್ಕೊಂಡು ಹೋದರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಇಲ್ಲಿ ಮಾಡೋಣ ಅಂದರೆ ಲೋಕಸಭೆ ಚುನಾವಣೆ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇಲ್ಲ ಇವರು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮಿಜೋರಾಂ ಮತ್ತು ಆದಮೇಲೂ ಇನ್ನೊಂದು ಈಗ ಈ ಚುನಾವಣೆ ಮುಗಿಲಿ ಅನ್ನೋ ಕಾರಣ ಇರುತ್ತೆ ಇದಾದ ನಂತರ ಛತ್ತೀಸ್ಗಢದಾಗಲಿ ಅಂತಿರುತ್ತೆ ಅದಾದ ನಂತರ ಪಾರ್ಲಿಮೆಂಟ್ ಬರಲಿ ಅಂತಿರುತ್ತೆ ಇದು ಪಾರ್ಲಿಮೆಂಟ್ ಚುನಾವಣೆ ಆಗೋವರೆಗೂ ಹೀಗೆ ಎಳ್ಕೊಂಡೋಗಿ ಕಡೆಗೆ ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊತ್ತಿಗೆ ದಬಕಂದು ಬಿದ್ದೋಗುತ್ತೆ ಈ ಸರ್ಕಾರ ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ಇನ್ನು ರಾಹುಲ್ ಗಾಂಧಿ ಅಂತವರೇ ರಾಹುಲ್ ಇದಕ್ಕಿಂತ ದೊಡ್ಡ ಹಗಲ ಕನಸು ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ರಾಹುಲ್ ಸಿದ್ದರಾಮಯ್ಯನವರು ಹೇಳಿದ ಮಾತದು ಏನು ಸಿದ್ದರಾಮಯ್ಯನವರು ಹೇಳಿದ ಮಾತದು ಲೋಕಸಭಾ ಎಲೆಕ್ಷನ್ ವರೆಗೂ ಈ ಸರ್ಕಾರ ಕುಮಾರಸ್ವಾಮಿ ಅವರು ಹೇಳದಂತ ಮಾತು ಲೋಕಸಭೆ ಚುನಾವಣೆ ಈ ಸರ್ಕಾರಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಆ ಮಾತನ್ನು ಬಿಜೆಪಿ ಅವರು ಹೇಳ್ತಿದ್ದಾರೆ ಬಿಜೆಪಿ ಅವರ ಪರ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಯಾವುದು ಬಿಜೆಪಿ ಅವರ ಪರ ಸರ್ ಸಿದ್ದರಾಮಯ್ಯ ಅವರು ಶಾಂತಿವನದಲ್ಲಿ ಪ್ರಕೃತಿ ಹೋದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿದ ಮಾತು ಪಾಠ ಆಡದಂಗೆ ಹೇಳ್ಬಿಡಿ ಸ್ವಾಮಿ ಮತ್ತೆ ಸಿದ್ದರಾಮಯ್ಯ ಬಂದ ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನ ಕೇಳೋದಿಲ್ಲ ನೀವು ವಾಟ್ ವಾಸ್ ದ ಕ್ಲಾರಿಫಿಕೇಶನ್ 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 ಹೇಳಿದ್ರೆ ನಾ ಅರ್ಥದಲ್ಲಿ ಹೇಳಿಲ್ಲ ಅಂತ ಮಾತು ಯಾವ ಅರ್ಥದಲ್ಲಿ ಅವ್ರು ಹೇಳಿದ ವಿಚಾರ ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿ ಬೇಕಾದ್ರೆ ಮಾತ್ರ ಹಾಕದಂತ ವಿಚಾರಗಳನ್ನ ಬಿಡುಗಡೆ ಮಾಡಿ ಸ್ವಾಮಿ ಅವ್ರು ಯಾವ ಪ್ರೆಸ್ ಕಾನ್ಫರೆನ್ಸ್ ಕರೆದು ಇನ್ನೊಂದು ಕರೆದು ಮಾತಾಡಲಿ ಲೋಕಾರೂಢಿಯಾಗಿ ಏನೋ ಮಾತಾಡ್ತಕ್ಕ ವಿಚಾರಗಳನ್ನ ತಗೊಂಡು ನೀವು ಅಲ್ಲಿ ಸುದ್ದಿ ಅಂತ ಮಾಡೋದಾದ್ರೆ ನಿಮ್ಮ ವೆಸ್ಟೆಡ್ ಇಂಟ್ರೆಸ್ಟ್ ಏನಿದೆ ಅಂತ ಕಾಣ್ತದೆ ಅದರಲ್ಲಿ ದಯವಿಟ್ಟು ಹೇಳ್ತಾ ಇದೀನಿ ನಾಗರಾಜ್ ಯಾದವ್ ಕಮ್ ಆನ್ ನಾಗರಾಜ್ ಐ ವಿಲ್ ನಾಟ್ ಅಗ್ರಿ ವಿತ್ ಸಿದ್ದರಾಮಯ್ಯ ಸರ್ ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ಮತ್ತೆ ವ್ಯಾಖ್ಯಾನ ಮಾಡಿ ಬಿಜೆಪಿ ಧರ್ಮಸ್ಥಳದ ಶಾಂತಿವನದಲ್ಲಿ ವಿಐಪಿ ಧರ್ಮಸ್ಥಳದ ಶಾಂತಿವನದ ವಿಐಪಿ ಕಾಟೇಜ್ ಒಳಗಡೆ
ಪ್ರಕೃತಿ ಚಿಕಿತ್ಸೆಗಾಗಿ ಇರುವಂತಹ ಜಾಗದಲ್ಲಿ ಸಿದ್ದರಾಮಯ್ಯನವರು ಯಾವ ಪತ್ರಕರ್ತನೂ ಹೋಗಿ ಅಲ್ಲಿ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ಮಾಡಲಾಗುವುದಿಲ್ಲ. ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟ ನಂತರ ಮತ್ತೆ ಅದರ ಬಗ್ಗೆ ಮಾತಾಡ್ತೀರಿ. ನಾನು ಈ ಸರ್ಕಾರ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಇರಲ್ಲ ಅಂತ ಮಾತ್ರ ನಾನು ಹೇಳಿಲ್ಲ, ಇದರ ಅರ್ಥ ಇಲ್ಲ, ನಾನು ಆ ರೀತಿ ವ್ಯಾಖ್ಯಾನ ಮಾಡಿಲ್ಲ, ಸುಳ್ಳು ಆಪಾದನೆಗಳು ಅಂತ ಹೇಳಿದ್ದಾರೆ, ಮತ್ತೆ ಇದು ಅರ್ಧಮರ್ಧ ಕಟ್ ಮಾಡಿ ಹೇಳ್ತಕ್ಕಂಥ ಸರಿ ಇಲ್ಲ, ಇಲ್ಲಿ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಅಂತ ಮಾತು ಹೇಳಿದ್ದಾರೆ. ಇನ್ನೊಂದ್ಸಲ ಪ್ಲೇ ಮಾಡಿಸಲ ನಾಗರಾಜ್, ನೀವು ಪ್ಲೇ ಮಾಡಿ, ಅವ್ರು ಹೇಳಿದ್ರೆ ಪ್ಲೇ ಮಾಡಬೇಕಾಗ್ತದೆ, ನಾವು ಸಿದ್ದರಾಮಯ್ಯನವರು ವಿರುದ್ಧ ಮಾತಾಡ್ತಾ ಇಲ್ಲ, ಅವ್ರೇನ್ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಬಹಳ ಬೇಗ ಅಫೆಂಡ್ ಆಗ್ತಾ ಇದ್ದೀರಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ.